ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ತೆ ಸರ್. ಹೆಸರು ನಾನು ಸಮಯ. ಏನಾಗಿದ್ರಿ? ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ. ಏನೆಲ್ಲ ಅಭಿವೃದ್ಧಿ ಮಾಡಿದ್ರಿ? ನಾವು ಮಾಕ್ನಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರ್ದು, ಆಮೇಲೆ ಕಾಂಕ್ರೀಟ್ ರಸ್ತೆಗಳು, ಬೀದಿ ದೀಪಗಳು ಹಚ್ಚಿದ್ದೀವಿ, ಎಲ್ಲ ಬೀದಿಗಳಿಗೂ, ಆಮೇಲೆ ಕುಡಿಯೋ ನೀರು ಇದು ಶುದ್ಧ ಕುಡಿಯೋ ನೀರು ಘಟಕ ಮಾಡಿಸಿದ್ದೀವಿ, ಬಸ್ ಸ್ಟ್ಯಾಂಡ್ ಮಾಡಿಸಿದ್ದೀವಿ, ಗ್ರಾಮ ವಿಕಾಸದಲ್ಲಿ ಸಮುದಾಯ ಭವನ ಕಟ್ಟಿಸಿದ್ದೀವಿ, ಆಮೇಲೆ ಓವರ್ ಹೆಡ್ ಟ್ಯಾಂಕ್ಸು ಕಟ್ಟಿಸಿದ್ದೀವಿ, ಇನ್ನು ಚರಂಡಿಗಳು ಕೆಲಸ ಮಾಡ್ತಿದ್ದೀವಿ, ಇನ್ನು ಮಾಡಿಸ್ಬೇಕಾದಂಥ ಮನೆ ಮನೆ ನಲ್ಲಿಗಳು ಇನ್ನು ಕೆಲಸ ಇದೆ. ಇವಾಗ ಈಗಾಗಲೇ ಎರಡು ಕಡೆ ಮಾಡಿಸಿದ್ದೀವಿ, ಇನ್ನೂ ಒಂದು ಕಡೆ ಮಾಡಿದ್ವಿ, ಎರಡು ಕಡೆ ಮಾಡಿಸ್ಬೇಕಾಗಿದೆ. ಆದ್ದರಿಂದ ನಮ್ಮ ಎಮ್ ಎಲ್ ಎ ಸಹಕಾರದಿಂದ ನಾವು ಗ್ರಾಮ ವಿಕಾಸದಲ್ಲಿ ಇನ್ನೂ ಅರ್ಧ ಕೆಲಸ ಮಾಡಬೇಕಾಗಿದೆ. ಆ ಮುಗಿದ ನಂತರ ಎಮ್ ಎಲ್ ಎನ್ನ ಕರ್ಕೊಂಬಂದು ನಾವು ಅದ್ದೂರಿಯಾಗಿ ಅನುದಾನ ಕೊಟ್ಟಂಥ ನಮ್ಮ ಮಾತಿನಲ್ಲಿ ನಾವು ನಮಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟರು. ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇಷ್ಟೊಂದು ಕೆಲಸಗಳನ್ನು ಮಾಡಿಸಿದ್ದೀವಿ, ಒಂದು ಮುಂದೇನೋ ಚೆನ್ನಾಗಿ ಇನ್ನ ಕೆಲಸಗಳು ಮಾಡಿಸ್ಬೇಕಂತ ಎಲ್ಲರೂ ಆಶೀರ್ವಾದ ಮಾಡಿದೆ. ಎಮ್ ಎಲ್ ಎ ಅವರ ನಂಜಿಕ ನಾಗರಾಜ್ ಅವರ ಸಹಕಾರದಿಂದ ನಾವು ಇನ್ನೂ ಚೆನ್ನಾಗಿ ಮಾಡಿ ಅಭಿವೃದ್ಧಿಪಡಿಸ್ತೀವಿ. ಮಾನ್ಯ ಶ್ರೀ ಎಂ ಟಿ ಬಿ ನಾಗರಾಜಣ್ಣನವರ ಸಹಕಾರದಿಂದ ನಮ್ಮೂರಿಗೆ ಈವರೆಗೂ 2 ಕೋಟಿಗೂ ಅಧಿಕ ಮೊತ್ತದ ಅನುದಾನವನ್ನು ನೀಡಿದ್ದಾರೆ. ಇಷ್ಟೆಲ್ಲ ನಮ್ಮ ಗ್ರಾಮಕ್ಕೆ ಅವರು ತುಂಬ ತುಂಬ ಆತ್ಮೀಯತೆಯಿಂದ ನಮ್ಮೂರನ್ನು ಅವಿನಾಭಾವ ಸಂಬಂಧ ಇಲ್ಲದೆ ನಮಗೆ ಅವ್ರಿಗೆ ಎಂ ಟಿ ಬಿ ನಾಗರಾಜಣ್ಣವರಿಗೆ, ಹಾಗಾಗಿ ನಮ್ಮ ಗ್ರಾಮಕ್ಕೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಅದೇ ರೀತಿ ನಾವು ಸಹ ಯಾವಾಗಲೂ ಅವರಿಗೆ ನಮ್ಮ ಗ್ರಾಮ ಸರ್ಪರ್ ಯಾವಾಗಲೂ ಉಡೇ ಆಗಿರ್ತೀರಿ. ಯಾಕಂದರೆ ಇಷ್ಟು ಅಭಿವೃದ್ಧಿ ಯಾವುದೇ ಶಾಸಕರಿಂದ ಆಗಿಲ್ಲ. ನಮ್ಮ ಗ್ರಾಮವನ್ನು ಮಾದರಿ ಗ್ರಾಮ ಮಾಡಲು ಬಣ್ಣ ತೊಟ್ಟಿದ್ದೀರಿ ನಾವು ಸದಸ್ಯರಾಗಿ. ಹಾಗಾಗಿ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ಎಂ ಟಿ ಬಿ ನಾಗರಾಜಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇಷ್ಟು ಹೇಳಿ ಈ ಸಹಕಾರ ಪಟ್ಟಂತ ಹಾಗೆ ನಮ್ಮ ಕನಕಶ್ರೀ ಚಾನೆಲ್ ಅವರು ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಜನಕ್ಕೆ ಸರಿಯಾಗಿ ರೀತಿಯಲ್ಲಿ ತಲುಪಿಸುವಂಥ ಕಾರ್ಯ ಮಾಡುತ್ತಿರುವವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕೋಟ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಪಂಚಾಯತಿಯ ಚುನಾವಣೆ ನಡೀತಿರಲಿಲ್ಲ. ಇಲ್ಲಿ ಒಂದೇ ಪಕ್ಷದ ಮುಖಂಡರು ಆಯ್ಕೆ ಆಗಿ ಬಂದು ಒಂದೇ ಪಕ್ಷದ ಮುಖಂಡರು ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲ ಆಗಿಲ್ಲ ಆಗಿ ಇದುವರೆಗೂ ಒಂದು ಕಳೆದ 3 ವರ್ಷದವರೆಗೂ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಈ 3 ವರ್ಷದ ನಂತರ ಯಾವಾಗ ಜನ ನಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಅಭಿವೃದ್ಧಿಗಳಂದ್ರೆ ನಿಮ್ಮ ಪಂಚಾಯತ್ ಇದು ಹೇಳ್ತಾ ಇದ್ದೀರಾ? ಹೌದು, ಆಲ್ಟ ಗ್ರಾಮ ಪಂಚಾಯತಿಯಲ್ಲಿ ಯಾವಾಗ ಜನ ಈಗ ಆಯ್ಕೆ ಜನರ ಆಯ್ಕೆ ನಂತರ ಬಂದಂಥ ಈ ನಮ್ಮ ಪಂಚಾಯತಿ ನಮ್ಮ ಮಾಕನಹಳ್ಳಿ ಗ್ರಾಮದ ನಾರಾಯಣ ಸಮ್ಮನವರಾಗಿರ್ಬೋದು, ಶಶಿಕಲಾ ಕುಮಾರ್ ಆಗಿರ್ಬೋದು, ಇವರಿಂದ ಅಭಿವೃದ್ಧಿ ಕೆಲಸಗಳನ್ನ ಹೇಳ್ತಾ ಬಂದರೆ ಈ ಒಂದು ಪಟ್ಟಿನೇ ಒಂದು ಬುಕ್ಕೇ ಬರೆಯುವುದು ಅಷ್ಟೊಂದು ಅಭಿವೃದ್ಧಿ ಕೆಲಸಗಳಾಗಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕಾಂಕ್ರೀಟ್ ರೋಡಿನ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿ ನಮ್ಮ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ಓವರ್ಹೆಡ್ ಟ್ಯಾಂಕ್ ನಮ್ಮ ಕುಡಿಯೋದಕ್ಕೆ ತುಂಬ ಅಭಾವ ಆಗಿರೋ ಕಾರಣ 2 ಓವರ್ಹೆಡ್ ಟ್ಯಾಂಕ್ಗಳನ್ನು ನಮ್ಮೂರಲ್ಲಿ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ಸುವರ್ಣ ಗ್ರಾಮದ ಯೋಜನೆ ಶಾಸಕರ ಮೇಲೆ ಒತ್ತಾಯ ತಂದು ಸುವರ್ಣ ಗ್ರಾಮ ಯೋಜನೆಯನ್ನು ನಮ್ಮ ಊರಿಗೆ ಸಮರ್ಪಕವಾಗಿ ಬಳಸ್ಕೊಂಡಿದ್ದಾರೆ. ಇದು ನಮ್ಮ ನಮ್ಮ ನಾಯಕರ ಒಂದು ಯಶಸ್ಸು. ನಮ್ಮ ಒಂದು ಜನಪ್ರತಿನಿಧಿಗಳು ಆಯ್ಕೆ ಮಾಡಿದಂಥ ಜನಕ್ಕೆ ಇದು ತುಂಬ ಖುಷಿಯಾಗಿದೆ. ನಮ್ಮ ಈ 3 ವರ್ಷಗಳಲ್ಲಿ ಈಚೆ ವಾರ್ತಾ ಗ್ರಾಮ ಪಂಚಾಯತಿ ಮಾಕನಹಳ್ಳಿ ಗ್ರಾಮದಾಗಿ ಚುನಾವಣೆ ನಡೆದು ಆಯ್ಕೆಯಾದ ಬಂದಂಥ ನಮ್ಮ ನಾರಾಯಣ ಸಮ್ಮನವರು, ಶಶಿಕಲಾ ಕುಮಾರ್ ಅವರು ಅಭಿವೃದ್ಧಿ ಕೆಲಸಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಆಗ್ಲೋ ನಿಮಗೆ ನಮ್ಮ ಕನಕಶ್ರೀ ವಾಹಿನಿಯವರಿಗೆ ಧನ್ಯವಾದಗಳು. ಯಾಕೆ ಹೇಳ್ತಿದ್ದೀನಿ ಅಂದರೆ
ನೀವು ಬಂದು ಇಲ್ಲಿ ನಮ್ಮ ಹಳ್ಳಿ ಹಳ್ಳಿನಲ್ಲೂ ಭೇಟಿ ಕೊಟ್ಟು ನಮ್ಮ ಜನನಾಯಕರು ಮತ್ತು ಹೊರತುಪಡಿಸಿ ಜನಗಳನ್ನ ಭೇಟಿ ಮಾಡಿ ನೀವು ನಮ್ಮ ಅಭಿಪ್ರಾಯಗಳನ್ನ ಕೇಳಿ ತಿಳ್ಕೊಂತಾರೆ. ಅದಕ್ಕೆ ನಿಮ್ಮ ಕನಕಶ್ರೀ ವಾಹಿನಿಯವರಿಗೆ ಹೃತ್ಪೂರ್ವಕ ನಾವು ವಂದನೆಗಳಿಗೆ ಇಲ್ಲ ಅವ್ರನ್ನೂ ಇಟ್ಕೊಂತ ನೀರು ಕಟ್ಟ ಇದೆ. ಪ್ರವಾರ ಕುಂಬ್ಳ ಪ್ರವಾರ ದೇವಸ್ಥಾನ, ಹಳೆ ಕಾಲದ ದೇವಸ್ಥಾನ, ಚೋಳರ ಪ್ರತಿಷ್ಠಾಪನೆ. ಕುಂಬ್ಳ ಪ್ರವಾರ ಫುಲ್ಲು ವರ್ಷಕ್ಕೂ ಇಲ್ಲ ತಿಂಗಳಿಗೆ ಒಂದ್ಸರಿ ಅಷ್ಟಮಿ ದಿನ ಅಷ್ಟಮಿ ದಿನ ರಾವ ಕಾಲದಲ್ಲಿ ನೋಡಿಕೊಂಡು ಬರಲಬೇಕು. ಟೈಮಲ್ಲಿ ಅಮಾವಾಸ್ಯ ಪೌರ್ಣಮಿ ದಿನ ಮಾತ್ರ ಇದಿರುತ್ತೆ, ಓಪನ್ ಇರುತ್ತೆ. ಅಷ್ಟಮಿ ಪೂಜೆ ದಿನ ಮಾತ್ರ ವಿಶೇಷ ಪೂಜೆ. ವಿಶೇಷ ಪೂಜೆ ಅಂತ ಯಾವ ರೀತಿ ಮಾಡ್ತೀವಿ ನಾವು? ಈ ಥರ ಉತ್ಸಾಹಕ್ಕೆ ಅನ್ನದಾನಕ್ಕೆ ಏನು ಮಾಡಿದ್ದೀರಿ, ಈ ಮಕ್ಕಳಿಲ್ದವರಿಗೆ ರಾವ ಕಾಲದಲ್ಲಿ ಬಂದು ದೀಪ ಹಚ್ಚಿ 18 ಪ್ರದಕ್ಷಿಣೆ ಮಾಡಿದ್ರೆ ಪೂರ ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ. ಇದು ಚೋಳರ ಪ್ರತಿಷ್ಠಾಪನೆ. ಈ ಮನೆ ಎಲ್ಲ ರಾಜ್ಯಗಳಿಂದ ಬರ್ತಾರಲ್ಲ, ಲಕ್ಷಾಂತರ ಜನ ಬಂದು ಸೇರ್ತಾರೆ. ಲಕ್ಷಾಂತರ ಜನ ಬರ್ತಾರೆ, ಸಾವಿರಾರು ಜನ, 4,000 ಜನ, 5,000 ಜನ ಬರ್ತಾರೆ. ಈ ಥರ ತಿಂಗಳಿಗೆ ಒಂದ್ಸರಿ 4,000 ಜನ ಅನ್ನದಾನ ಎಲ್ಲ ನಡೀತೆ. ಅನ್ನ ಸರ್ಕಾರ ಇದಕ್ಕೆಲ್ಲ ಮೂಲ ಯಾರು? ಇದಕ್ಕೆಲ್ಲ ಮೂಲ ನಾವೇ ಸರ್. ನೀವು ಎಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀವಿ ಸರ್? ನಮ್ಮ ತಾತ ಮುತ್ತಾತ ಕಾಲದಿಂದ ವಂಶ ಪರಂಪರೆ ಬರ್ತಾ ಇರೋದು. ವಂಶಪರೇ ಬರ್ತಾ ಇದ್ದೀವಿ. ಜನಸಾಗರ ಬರ್ತಾ ಇದ್ದಾರೆ ಸುಮಾರು 6 ವರ್ಷಗಳಿಂದ ಬರ್ತಾ ಇದ್ದಾರೆ ಜನ. ಪವಾಡ ನಡೀತಾ ಇದೆ. ಪವಾಡ ನಡೀತಾ ಇದೆ. ಯಾವ ತಾಲೂಕು ಇದು? ಹೊಸಪೇಟೆ ತಾಲೂಕು, ಜಡಿಗೆಹಳ್ಳಿ ಹೋಬಳಿ. ಇದು ಯಾವೂರು? ಜಡಿಗೆನಹಳ್ಳಿ. ಜಡಿಗೆನಹಳ್ಳಿ. ಜಡಿಗೆನಹಳ್ಳಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? 2 ಕಿಲೋಮೀಟರ್. ಯಾವ ರೋಡು? ಹೊಸಪೇಟೆ ರೋಡು. ಹೊಸಪೇಟೆ ಮಾಲೂರು ಸೆಂಟ್ರು. ಮಾಲೂರು ಸೆಂಟ್ರು. ಹಾಂ.